ಟು ದೆಲ್ಕಮ್ ಬ್ಯಾಕ್ ಮತ್ತೊಂದು ಕಡೆ ಕನ್ನಡ ಸಿನಿಮಾ ತನ್ನದೇ ಆದ ಯುಗದ ಸೃಷ್ಟಿಯನ್ನು ಮಾಡ್ತಿದೆ ಇವತ್ತು ಅಂದರೆ ಒಂದು ವೈಭವದ ಇತಿಹಾಸ ಇದೆ ಈ ರಂಗಕ್ಕೆ ನಾವು ಅದನ್ನ ಸ್ಯಾಂಡಲ್ವುಡ್ ಇನ್ನೊಂದು ವುಡ್ಡು ಅಂತ ಕರ್ಕೊಂಡು ಇದ್ದೀವಿ ಆದರೆ ಇದರ ಪ್ರಭಾವ ಇದರ ಒಂದು ವ್ಯಾಪ್ತಿ ಇವತ್ತು ಜಾಗತಿಕ ಮಟ್ಟದಲ್ಲಿದೆ ಅಂದರೆ ಅದು ಸುಳ್ಳಾಗಲಿಕ್ಕೆ ಸಾಧ್ಯನೇ ಸಾಧ್ಯವೇ ಇಲ್ಲ ಒಂದು ದಿನ ಆಸ್ಕರ್ರು ನಮಗೆ ದೂರದ ಬೆಟ್ಟ ಇವತ್ತು ಆಸ್ಕರ್ ಕರ್ನಾಟಕಕ್ಕೆ ಬಂತು ಆಸ್ಕರಿನ ಅಂಗಳದಲ್ಲಿ ಕನ್ನಡ ಭಾಳ ಹೆಮ್ಮೆಯ ವಿಷಯ ಈ ಹೆಮ್ಮೆಗೆ ಪಾತ್ರದಾರರು ಅಂದರೆ ಒಂದಷ್ಟು ಪ್ರತಿಭಾವಂತ ಯುವಕರಿದ್ದಾರೆ ನಟರಿದ್ದಾರೆ ಪ್ರೊಡಕ್ಷನ್ ಹೌಸ್ಗಳಿದ್ದಾವೆ ಸಾಹಸ ಸವಾಲುಗಳನ್ನು ಸ್ವೀಕರಿಸಿ ಎದುರಿಸಿ ಸಿನಿಮಾಗಳನ್ನ ಮಾಡಿ ಮನರಂಜನೆ ಮೂಲಕನು ಸಂಸ್ಕೃತಿಯನ್ನ ಬೆಳೆಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ರಲ್ಲ ದುಡ್ಡು ಆಗ್ಲಿ ಆಗದೆ ಇರ್ಲಿ ಅನ್ನೋ ಧೈರ್ಯವನ್ನ ಮಾಡಿದ್ರಲ್ಲ ಅದಾದ್ಮೇಲೆ ಏನಾಯ್ತು ಬೇರೆ ಪ್ರಶ್ನೆ ಅವ್ರ ಎಲ್ರಿಗೂ ಮೊದಲನೇದಾಗಿ ಅಭಿನಂದನೆಗಳು ನನ್ನ ಜೊತೆ ಈ ಕ್ಷಣ ಫೋನ್ ನಲ್ಲಿ ದ ಮ್ಯಾನ್ ಆಫ್ ದ ಮೋಮೆಂಟ್ ರಿಷಬ್ ಶೆಟ್ಟಿ ಅವರು ನಮಸ್ಕಾರ ರಿಷಬ್ ನನ್ನ ಧ್ವನಿ ಕೇಳ್ತಿದ್ಯಾಸ್ತಾರೆ ರಿಷಬ್ ಅವ್ರ ಮೊದಲನೇದಾಗಿ ನನಗೆ ಸರ್ ಅಂತ ಕರೆದ್ರೆ ನನ್ ಮೈಯೆಲ್ಲ ಎಲ್ಲ ಒಂಥರ ಜುಮ್ಮೆ ನೀವು ನಿಖಿಲ್ ಅಂದ್ರೆ ಓಕೆ ನಿಖಿಲ್ ಮೊದಲನೇದಾಗಿ ನೀವು ನೀವು ಈ ಸ್ಥಳೀಯತೆ ಬಗ್ಗೆ ಬಹಳ ಹೆಮ್ಮೆಯಿಂದ ಮಾತಾಡುವಂಥವ್ರು ನಾನು ನಿಮ್ಮ ಸಾಕಷ್ಟು ಸಂದರ್ಶನಗಳನ್ನ ನೋಡಿದ್ದೀನಿ ನಿಮಗೆ ಕೇಳಿದ್ರು ಹಿಂದಿ ಸಿನಿಮಾ ಮಾಡ್ತೀರಾ ನೀವು ಬಹಳ ಸ್ಪಷ್ಟ ಹೇಳಿದ್ರಿ ಇಲ್ಲ ಮಾಡೋದಿಲ್ಲ ಅಂತ ಆ ತರ ಒಂದು ಪ್ರೈಡ್ ಇರುವಂತ ವ್ಯಕ್ತಿಯಲ್ಲಿ ಆಸ್ಕರ್ ಅನ್ನೋದು ಯಾವ ಭಾವನೆಯನ್ನ ಮೂಡಿಸುತ್ತೆ ಜಾಗತಿಕ ಮಟ್ಟದಲ್ಲಿ ಒಂದು ಪರಿಚಯ ಆಗುತ್ತೆ ಒಂದು ಗುರುತು ಸಿಗುತ್ತೆ ನಿಮ್ಗೆ ಬೇರೆ ಪ್ರಶ್ನೆ ಬಟ್ ಸ್ಟಿಲ್ ಆಸ್ಕರ್ ನಮ್ದಲ್ವಲ್ಲ ಹಾಗಾಗಿ ಕೇಳ್ತಿದ್ದೀನಿ ಯಾವ ರೀತಿಯ ಭಾವನೆ ಮೂಡಿಸುತ್ತೆ ಆಸ್ಕರ್ ಕ್ವಾಲಿಫಿಕೇಶನ್ ಕಾಂತಾರ ಮೊದಲನೇದಾಗಿ ನನಗೆ ನಮ್ಮಲ್ಲಿ ನಮ್ಮ ನ್ಯಾಷನಲ್ ಅವಾರ್ಡ್ ನಮ್ಗೆ ಆಸ್ಕರ್ ಅದಕ್ಕಿಂತ ಭಾವನೆ ಇರುವಂತದ್ದು ನಮ್ಗೆ ಸೊ ಹಾಗಾಗಿ ಅದ್ರ ಬಗ್ಗೆ ನಮ್ಗೆ ತುಂಬಾ ದೊಡ್ಡ ಹೆಮ್ಮೆ ನಮ್ದು ಅನ್ನುವಂತ ಒಂದ್ ಭಾವನೆ ಆ ಆಸ್ಕರ್ ಅಂದ ತಕ್ಷಣ ಎಲ್ಲೋ ಹೊರಗಡೆದು ಅನ್ನುವಂತ ಭಾವನೆ ಅದು ಇರುವಂತದ್ದು ಕೂಡ ಸೊ ನನಗೆ ಮೂಲತಃ ಎರಡು ವಿಚಾರಗಳನ್ನ ನಾನು ತುಂಬಾ ಮನಸ್ಸಿಗೆ ಹಾಕೊಳ್ಳಲ್ಲ ಎಕ್ಸೈಟ್ಮೆಂಟ್ ಮತ್ತೆ ಎಕ್ಸ್ಪೆಕ್ಟೇಷನ್ ಇದ್ರಲ್ಲೂ ಕೂಡ ಅಷ್ಟೇ ಕಾಂತಾರಕ್ಕೆ ಜನ ಕೊಟ್ಟಿರೋದು ಅದು ಗಿಂತನೂ ಮಿಗಿಲು ಅಂತದೊಂದು ಪ್ರಶಸ್ತಿಯನ್ನು ಅವ್ರು ಕೊಟ್ಟಿದ್ದಾರೆ ಅದಕ್ಕೆ ಯಾವತ್ತು ಚಿರಋಣಿ ನಾವು ಅದರಲ್ಲೂ ಸ್ಪೆಷಲಿ ನಮ್ಮ ಕನ್ನಡಿಗರು ಈ ಸಿನಿಮಾ ಇಷ್ಟು ಜಾಗತಿಕ ಮಟ್ಟಕ್ಕೆ ಹೋಗೋದ ಕಾರಣನೇ ಕನ್ನಡದ ಪ್ರೇಕ್ಷಕರು ಹಾಗಾಗಿ ಅವ್ರಿಗೆ ಯಾವತ್ತು ಥ್ಯಾಂಕ್ಫುಲ್ ಅವರೇ ಶುರು ಮಾಡಿದಂತ ಈ ಒಂದು ಅಭಿಯಾನ ಅಂದ್ರೆ ಕಾಂತಾರ ರಿಲೀಸ್ ಆದಾಗ ಟ್ವಿಟರ್ ಅಲ್ಲಿ ಅದನ್ನ ಟ್ರೆಂಡ್ ತಂದ್ಬಿಟ್ಟಿದ್ರು ಅವರು ಆ ಕಾಂತರ್ ಫಾರ್ ಆಸ್ಕರ್ ಅಂತ ಅನ್ಕೊಂಡು ಒಂದು ಹ್ಯಾಶ್ ಟ್ಯಾಗ್ ರನ್ ಮಾಡಿದ್ರು ಆ ಅಭಿಯಾನ ನೋಡಿ ನನಗೆ ಟೆನ್ಷನ್ ಆಗ್ತಿತ್ತು ಬೇರೆಯವ್ರು ಕೇಳಿದಾಗ ಏನ್ ಹೇಳ್ಬೇಕಾಗತ್ತೆ ಇದಕ್ಕೆ ಏನ್ ಆನ್ಸರ್ ಮಾಡ್ಬೇಕು ಅಂತ ಅನ್ಕೊಂಡು ಅಂಡ್ ಇವತ್ತು ಮೋಸ್ಟ್ಲಿ ಜನರು ಏನ್ ಅಪೇಕ್ಷೆ ಪಟ್ಟಿದ್ದಾರೆ ಅದೇ ರೀತಿಯಲ್ಲಿ ಅದು ಹೋಯ್ತು ಅಲ್ಲಿಗೆ ಅಂಡ್ ನಮಗೂ ಸುಮಾರಷ್ಟು ಜನ ಸಜೆಸ್ಟ್ ಮಾಡಿದಾಗ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಅದು ಒಂದು ಒಂದು ಫಾರ್ಮಾಲಿಟೀಸ್ ಗಳು ಇರುತ್ತೆ ಅದನ್ನ ಒಂದು ಸಬ್ಮಿಟ್ ಮಾಡೋಂಥದ್ದು ಈ ತರದ್ ಇರುತ್ತೆ ಅದು ನಮ್ಮ ರಾಷ್ಟ್ರ ಪ್ರಶಸ್ತಿ ಆಗ್ಬೋದು ರಾಜ್ಯ ಪ್ರಶಸ್ತಿ ಆಗ್ಬೋದು ಅದಕ್ಕೆ ಸಬ್ಮಿಟ್ ಮಾಡ್ಬೇಕಾಗತ್ತೆ ಆ ತರ ಮಾಡಿದಾಗ ನಮ್ಗೆ ಊಹೆಗೆ ನಿಲ್ಪದೇ ಇರುವಂತದ್ದು ಅಲ್ಲಿ ಅದು ಸೆಲೆಕ್ಟ್ ಆಗೋದಿದೆಯಲ್ಲ ಅಫಿಷಿಯಲ್ ಸೆಲೆಕ್ಷನ್ ಆಗೋದಿಲ್ವಾ ಪ್ರಪಂಚದ ಆದ್ಯಂತ ಬಂದಿರುವಂತ ಒಂದು ಮುನ್ನೂರು ಚಿತ್ರ ಸಿನಿಮಾಗಳಲ್ಲಿ ನಮ್ಮ ಸಿನಿಮಾವೂ ಸೆಲೆಕ್ಟ್ ಆಗತ್ತೆ ಜೊತೆಗೆ ನಮ್ಮ ಅನುಪೌರ್ ನಿರ್ದೇಶನ ಮಾಡಿರುವಂತದ್ದು ಸುದೀಪ್ ಸರ್ ಅವರು ಆಕ್ಟ್ ಮಾಡಿರುವಂತಹ ಸಿನಿಮಾ ಆ ವಿಕ್ರಾಂತ್ ರೋಣ ಕೂಡ ಸೆಲೆಕ್ಟ್ ಆಗುತ್ತೆ ಅಂಡ್ ದೇಶದ ಫಸ್ಟ್ ಟೈಮ್ ಅನ್ಸುತ್ತೆ ಒಂಬತ್ತು ಸಿನಿಮಾಗಳು ಒಂದು ಅಫಿಷಿಯಲ್ ಸೆಲೆಕ್ಷನ್ ಆಗಿರುವಂತದ್ದು ಸೊ ಇಂಡಿಯನ್ ಸಿನಿಮಾಗೆ ತುಂಬಾ ದೊಡ್ಡ ಒಂದು ಹೆಮ್ಮೆ ವಿಚಾರ ಅಂದ್ರೆ ಅದು ನಮಗೆ ನಮ್ಮ ನ್ಯಾಷನಲ್ ಅವಾರ್ಡ್ ಎಷ್ಟು ಅದೇ ಪ್ರಪಂಚದ ಆದ್ಯಂತ ತಗೊಂಡಾಗ ಒಂದು ಜಾಗತಿಕ ಮಟ್ಟದಲ್ಲಿ ಕೂಡ ಅಷ್ಟೇ ಪ್ರತಿಷ್ಠಿತವಾದಂತ ಒಂದು ಪ್ರಶಸ್ತಿ ಅಲ್ಲ ರಿಷಬ್ ಅವರೇ ರಿಷಬ್ ಅವರೇ ನೀವ್ ಈಗ ಈಗಷ್ಟೇ ಅನೂಪ್ ಭಂಡಾರಿ ಅವರ ವಿಕ್ರಾಂತ್ ರೋಣವನ್ನ ಉಲ್ಲೇಖ ಮಾಡಿ ಮಾತನಾಡಿದ್ದೀರಿ ನಿಮ್ ಇಬ್ಬರ ಬ್ಯುಸಿ ಶೆಡ್ಯೂಲ್ ನಲ್ಲಿ ನೀವು ಒಬ್ರಿಗೊಬ್ರು ಅಭಿನಂದನೆಗಳು ಹೇಳ್ಕೊಳ್ಳಿಕ್ ಸಮಯ ಸಿಕ್ತೋ ಇಲ್ವಾ ನಾವ್ ಆ ಸಮಯನ ನಿಮಗೆ ಕಲ್ಪಿಸ್ಕೊಟ್ಟಿದ್ದೀವಿ ಅನೂಪ್ ಅವ್ರು ಕೂಡ ನಮ್ ಜೊತೆ ಇದ್ದಾರೆ

ಅಲ್ಲ ಇಬ್ರು ಇಂಥ ದೊಡ್ಡ ಪ್ರತಿಭೆಗಳು ಇವತ್ತು ನ್ಯೂಸ್ ಏಟೀನ್ ನಲ್ಲಿ ನಾನ್ ಕೇಳೋದು ಬಹಳ ಸಿಂಪಲ್ ಪ್ರಶ್ನೆ ಇದೆ ಇಬ್ರು ಟರ್ನ್ ಬೈ ಟರ್ನ್ ನೀವು ನಿಮ್ಮ ಮಾತಲ್ಲೇ ಇದನ್ನ ವರ್ಣಿಸಬಹುದು ಇಂತ ಒಂದು ಬೆಳವಣಿಗೆ ರಿಷಬ್ ಅವರೇ ಅನೂಪ್ ಅವರೇ ಕನ್ನಡ ಸಿನಿಮಾಕ್ಕೆ ಯುವ ಪ್ರತಿಭೆಗಳಿಗೆ ಯುವ ಸಿನಿಮಾ ಮಾಡಬೇಕು ಅಂತ ಕನಸು ಕಾಣ್ತಿರುವಂತಹ ಯುವಕರಿಗೆ ಯಾವ ರೀತಿ ಪ್ರೋತ್ಸಾಹಿಸುತ್ತೆ ಅಂತ ನಿಮ್ಮ ನಿಮ್ಮ ಪದಗಳಲ್ಲೇ ಕೇಳೋಣ ಅಂತ ಅನೂಪ್ರೇ ಇಫ್ ಯು ಕ್ಯಾನ್ ಗೋ ಫಸ್ಟ್ ಪ್ಲೀಸ್ ಇಲ್ಲ ಪ್ರತಿಯೊಂದು ಹೆಜ್ಜೆ ನಾವು ಮುಂದೆ ಹೋದಂಗೆ ಆ ಮುಂದಿನ ಜನರೇಷನ್ ಆಫ್ ಫಿಲ್ಮ್ ಮೇಕರ್ಸ್ ಯಾರಿದ್ದಾರೆ ಇನ್ಸ್ಪಿರೇಷನ್ ಅದು ಈಗ ಫಾರ್ ಎಕ್ಸಾಂಪಲ್ ಐ ತಿಂಕ್ ಲೂಸಿಯಾ ಬಂದಾಗ ಟೂ ತೌಸಂಡ್ ಥರ್ಟೀನ್ ಅಲ್ಲಿ ಎಲ್ಲರೂ ಈ ತರ ಸಿನಿಮಾಗಳನ್ನು ಮಾಡ್ಬೋದು ಕನ್ನಡದಲ್ಲಿ ಅನ್ನೋ ಒಂದು ಭಾವನೆ ಬಂತು ಎಲ್ಲರಲ್ಲೂ ಸೊ ಹಾಗೆ ಮುಂದಕ್ಕೆ ಹೋದಾಗ ಉಳಿದವರ ಕಣ್ಣಂತೆ ಬಂತು ಅದಾದ್ಮೇಲೆ ರಂಗಿತ್ ರಂಗ ಬಂತು ಗೋಧಿ ಬಣ್ಣ ಬಂತು ಕಿರಿಕ್ ಪಾಟಿ ಆರ್ಕಾರಿ ಅಹ್ ಸೊ ಇತರ ಹಲವಾರು ಸಿನಿಮಾಗಳು ಬಂದಾಗ ಪ್ರೊಡ್ಯೂಸರ್ಸ್ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಬಂತು ಹಾಗೆ ಫಿಲ್ಮ್ ಮೇಕರ್ಸ್ ಮೈಂಡ್ ಸೆಟ್ ಕೂಡ ಈ ತರ ಸಿನಿಮಾ ನಾವು ಮಾಡ್ಬೋದು ಈ ತರ ಕಥೆಗಳನ್ನ ನಾವು ಹೇಳ್ಬೋದು ಅನ್ನೋ ಒಂದು ಹುಮ್ಮಸ್ ಬಂತು ಹಾಗೆ ಈ ರೀತಿ ರೆಕಗ್ನಿಷನ್ ಇವಾಗ ಏನ್ ಬರ್ತಾ ಇದೆ ನಮ್ಮ ಸಿನಿಮಾಗಳಿಗೆ ಇದರಿಂದ ಇನ್ನಷ್ಟು ಜನ ಹೊಸ ಡೈರೆಕ್ಟರ್ಸ್ ವಿತ್ ಹೊಸ ಥಾಟ್ಸ್ ಹುಟ್ಕೋತಾರೆ ಆಲ್ರೆಡಿ ಹುಟ್ಕೋ ಆಲ್ರೆಡಿ ಇರ್ತಾರೆ ಅವ್ರ ಒಂದು ಧೈರ್ಯ ಬರುತ್ತೆ ನಾವು ಈ ತರ ಒಂದು ದಾರಿಯಲ್ಲಿ ನಡಿಬಹುದು ಅಂತ ಸೊ ಐ ತಿಂಕ್ ದಿಸ್ ಇಸ್ ವಾಟ್ ದಿಸ್ ಕೈಂಡ್ ಆಫ್ ರೆಕಗ್ನಿಷನ್ ಗಿವ್ಸ್ ನಿಮ್ಮ ಅಭಿಪ್ರಾಯ ಕರ್ನಾಟಕಕ್ಕೆ ಕನ್ನಡಕ್ಕೆ ಕನ್ನಡದ ಯುವಕರಿಗೆ ಪ್ರತಿಭೆಗಳಿಗೆ ಖಂಡಿತವಾಗ್ಲೂ ಒಂದು ಪ್ರೋತ್ಸಾಹ ನೀಡುತ್ತೆ ಒಂದು ಎನ್ಕರೇಜ್ಮೆಂಟ್ ಅಂತ ಖಂಡಿತ ಸಿಕ್ಕೇ ಸಿಗುತ್ತೆ ಅಂಡ್ ಇವತ್ತು ಇಂಥ ಬದಲಾವಣೆಗಳಿಗೆ ಜನರು ಕೂಡ ತುಂಬಾ ಬಹುಮುಖ್ಯವಾಗಿ ಕಾರಣ ಯಾಕಂತಂದ್ರೆ ಜನರ ಅಭಿರುಚಿ ಚೇಂಜ್ ಆಗ್ತಾ ಆಗ್ತಾ ಹೋಗ್ತಿದ್ದ ಹಾಗೆ ಸೊ ಆಗ ಫಿಲ್ಮ್ ಮೇಕರ್ಸ್ ಗಳಿಗೆ ಒಂದು ನಮ್ಗೊಂದು ಜ್ಞಾನದೇ ಆಗುತ್ತೆ ನಾನು ಯಾವತ್ತೂ ಹೇಳುವಂತ ಒಂದು ಮಾತು ನಿಮಗೆ ಒಂದು ಫಾರಿನ್ ಗಳು ಅಥವಾ ಹಾಲಿವುಡ್ ಫಿಲ್ಮ್ಸ್ ಗಳನ್ನ ನೋಡೋದಕ್ಕೆ ಬಹಳಷ್ಟು ಸಿಗುತ್ತೆ ಆದ್ರೆ ನಮ್ಮ ರೀಜನಲ್ ರೂಟೆಡ್ ಕಂಟೆಂಟ್ ಗಳನ್ನ ಹೇಳುವಂತ ಧೈರ್ಯ ಮಾಡೋದೇ ಅದು ದೊಡ್ಡ ವಿಶೇಷ ಆಗುತ್ತೆ ಸೊ ಎಲ್ಲೋ ಆರ್ಟ್ ಅಷ್ಟೇ ಅದು ಸೀಮಿತ ಆಗೋಗುತ್ತೆ ಅನ್ನೋ ತರದ್ ಥಾಟ್ ಇತ್ತು ಬಟ್ ಜನ ಆ ನಂಬಿಕೆನ ಸುಳ್ಳು ಮಾಡಿ ಈ ತರ ಸಿನಿಮಾಗಳು ಬಂದಾಗ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದಿದೆಯಲ್ಲ ಅವಾಗೆಲ್ಲ ನಾನು ಒಂದೇ ಒಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಮೋರ್ ರೀಜನಲ್ ಇಸ್ ಮೋರ್ ಯೂನಿವರ್ಸಲ್ ಅಂತ ಹಾಗಾಗಿ ಆ ರೀಜನಲ್ ಕಂಟೆಂಟ್ ಗಳನ್ನ ರೆಕಗ್ನೈಸ್ ಮಾಡಿದಾಗ ನಮ್ಮೂರಿನ ಕಥೆಗಳನ್ನು ನಾವು ಹೇಳ್ಬೋದು ಅನ್ನುವಂತ ಒಂದು ಧೈರ್ಯ ನಮ್ಮ ಕತೆಗಳನ್ನ ಹೇಳದಷ್ಟು ಜನ ಅದನ್ನ ತಗೊಳ್ತಾರೆ ಅನ್ನುವಂತ ಒಂದು ಧೈರ್ಯ ಬರುತ್ತೆ ಆಗ ಪ್ರತಿಯೊಬ್ಬರಲ್ಲೂ ಆ ಬದಲಾವಣೆ ಹೊಟ್ಟೆ ಹೋಗುತ್ತೆ ರೆಕಗ್ನಿಷನ್ ಸಿಕ್ಕಿದಾಗ ಜವಾಬ್ದಾರಿ ಹೆಚ್ಚಾಗುತ್ತೆ ಇನ್ನೂ ಒಳ್ಳೆ ಕಂಟೆಂಟ್ ಗಳನ್ನ ತರೋಣ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ಹೇಳೋಣ ಅನ್ನುವಂಥದ್ದು ರಿಷಬ್ ಅವರೇ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಸಂಸ್ಕೃತಿ ಪದ್ಧತಿ ಪಾಲನೆ ಆಚರಣೆ ಅದು ಬಹಳ ಸ್ಥಳೀಯತೆ ಇರುವಂತದ್ದು ಅದಕ್ಕೊಂದು ವ್ಯಾಪ್ತಿ ಇದೆ ಆ ವ್ಯಾಪ್ತಿಯನ್ನ ಮೀರಿ ಜನರನ್ನ ಅದು ಸ್ಪರ್ಶಿಸ್ಬೇಕು ಅವರ ಮನಸ್ಸಲ್ಲಿ ಹೃದಯದಲ್ಲಿ ಒಂದು ಜಾಗ ಮಾಡ್ಕೋಬೇಕು ಅಂದ್ರೆ ದೇರ್ ಇಸ್ ಸಮಿಂಗ್ ಸ್ಪೆಷಲ್ ಅಬೌಟ್ ಇಟ್ ಅಂತ ಅಂದ್ರೆ ನೈಜತೆ ಅನ್ನೋದೇ ಅದರ ಸ್ಪೆಷಾಲಿಟಿನ ಅಂತ ಒಥೆಂಟಿಸಿಟಿ ರಿಷಬ್ ಅವರೇ ನಾನು ಏನಕ್ಕೆ ಕೇಳ್ತಿದ್ದೀನಿ ಇದನ್ನ ಅಂದ್ರೆ ಅನೂಪ್ ಅಂಡ್ ರಿಷಬ್ ಅನೂಪ್ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು ಲೂಸಿಯ ಅನ್ನೋ ಸಿನಿಮಾ ಓಡುತ್ತಾ ಅನ್ನೋ ಪ್ರಶ್ನೆ ಇತ್ತು ನಾನೊಬ್ಬ ಯಂಗರ್ ರಿಪೋರ್ಟರ್ ಇದ್ದಾಗ ಶಿವಣ್ಣ ಅವ್ರಿಗೆ ಅಪ್ಪು ಸರ್ಗೆಲ್ಲ ಸುಮಾರ್ ಸತಿ ಆಫ್ ಕ್ಯಾಮ್ರಾ ಕೇಳಿದ್ದೆ ಸರ್ ಇನ್ನು ಎಷ್ಟು ವರ್ಷ ಸರ್ ದಿಸ್ ಲವೂ ಲಾಂಗು ಈಕ್ವೇಶನ್ ಅಂತ ಅವಾಗ ಅಪ್ಪು ಸರ್ ಅಂತೂ ಸಾಕಷ್ಟು ಸತಿ ಹೇಳಿದ್ರು ಡೂಡು ಒಂದ್ ಟೈಮ್ ಬರುತ್ತೆ ನಾವು ಮಾಡ್ತೀವಿ ಅಂತ ಆ ಟೈಮ್ ಬಂತ ಅಂತ ಕೇಳ್ತಿದ್ದೀನಿ ರಿಷಬ್ ಅನೂಪ್ ಅವರೇ ಪ್ಲೀಸ್ ಅದು ಒಂದೇ ಸಲಕ್ಕೆ ಬರುವಂತ ಟೈಮ್ ಅಲ್ಲ ಅದು ತುಂಬಾ ದೊಡ್ಡ ಜರ್ನಿ ಆಗ್ಬೇಕದು ಅದು ಅಂದ್ರೆ ನಾವು ಒಂದ್ ಸಿನಿಮಾ ಸಕ್ಸಸ್ ಆದ ತಕ್ಷಣ ಆ ಸಿನಿಮಾವನ್ನೇ ಹಿಟ್ಕೊಂಡು ಮಾತಾಡ್ತೀವಿ ಆದ್ರೆ ಅದ್ರ ಹಿಂದೆ ಹಾಕಿರೋ ಎಫರ್ಟ್ ಇದೆಯಲ್ಲ ಅನುಪೂರ್ ಹೇಳೋದಾಗೆ ಲೂಸಿ ಆಗ್ಲಿ ಉಳಿದವರ ಕಣ್ಣದ್ದೇ ಆಗ್ಲಿ ತರಂಗ ಆಗ್ಲಿ ಅಲ್ಲಿಂದ ದೊಡ್ಡ ಇಷ್ಟ ಇದೆ ಗೋಧಿ ಬಣ್ಣ ಆಗ್ಬೋದು ತುಂಬಾ ದೊಡ್ಡ ಸಿನಿಮಾಗಳ ಇದೆ ಸೊ ಅಂತ ಒಂದ್ ಪ್ರಯತ್ನಗಳು ನಡಿತ ನಡೀತಾ ಹೋಗ್ತಾ ಇದ್ದ ಹಾಗೆ ಅದು ಆಗ್ತಾ ಹೋಗುತ್ತೆ ಇಟ್ಸ್ ಅ ಸ್ಲೋ ಪ್ರಾಸೆಸ್ ಸೊ ಜನರಿಗೂ ಅದು ಅರ್ಜಿಸ್ಕೊಳ್ಳೋ ತರದಲ್ಲಿ ಹಾಕ್ಬೇಕು ಫಿಲ್ಮ್ ಮೇಕರ್ಸ್ಗಳು ಕೂಡ ಧೈರ್ಯದಲ್ಲಿ ಬರೋ ತರದಲ್ಲಿ ಆಗ್ಬೇಕು ವಿನ್ ವಿನ್ ಸಿಚುವೇಶನ್ ಆದಾಗ ಸಿನಿಮಾ ಬೇರೆ ತರದಲ್ಲಿ ಅದನ್ನ ತಗೊಳ್ತಾರೆ ಅನ್ನೋದು ನನಗೆ ಸಾರಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಸಾರಿ ಅದು ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಅಂದ್ರೆ ಈ ಮಟ್ಟದಲ್ಲಿ ಕಾಂತಾರ ತಗೊಳ್ತಾರೆ ಅನ್ನೋದು ಬಟ್ ಅದನ್ನ ನಮ್ಮ ಮೂರಿನ ಅನುಪರ ಇಲ್ಲ ರಿಷಬ್ ಇಲ್ಲ ನನಗೆ ಬಿಫೋರ್ ರಿಲೀಸ್ ಆಫ್ ಕಾಂತಾರ ಒಂದ ಸಲ ಸಿಕ್ಕಿದ್ರು ಅಜ್ನಿ ಸ್ಟುಡಿಯೋದಲ್ಲಿ ನೆನಪಿರಬಹುದು ಋಷಬ್ ನಿಮಗೆ ಹೌದು ಹೌದು ಇದು ಮಾಡ್ತಾ ಬೇರೆ ಲ್ಯಾಂಗ್ವೇಜಸ್ ಮಾಡ್ತಾ ಇಲ್ಲ ಅಂತ ಕೇಳಿದೆ ಆಗ ರಿಷಬ್ ಹೇಳಿದ್ರು ಇದೊಂದು ರೀಜನಲ್ ಸಿನಿಮಾ ಅಲ್ವಾ ನೋಡೋಣ ಹೇಗಾಗುತ್ತೆ ಮುಂದಕ್ಕೆ ನೋಡಿ ಮಾಡೋಣ ಅಂತ ಅಂಡ್ ಆಲ್ಸೋ ಅವಾಗ ಪುಷ್ಪದ ಒಂದು ಎಕ್ಸಾಂಪಲ್ ಡಿಸ್ಕಸ್ ಮಾಡ್ದ ಪುಷ್ಪಾ ವರ್ಕ್ ಆಯ್ತಲ್ಲ ಆಲ್ ದೋ ಇಟ್ ಇಸ್ ಬೇಸ್ಡ್ ಇನ್ ರೂರಲ್ ಏರಿಯಾ ಅಂತ ಸೊ ಹಾಗೆ ಅದ್ರಲ್ಲಿ ಅಲ್ಲು ಅರ್ಜುನ್ ಇದ್ರು ಇದ್ರಲ್ಲಿ ನಾನ್ ಇರೋದು ಅಂತ ಹೇಳಿದ್ರು ಅದೇ ಹೇಳ್ತೀನಿ ಇದ್ರು ಅದು ಮಾತು ಕಾಂಪ್ಲಿಮೆಂಟ್ ನನ್ಗೆ ಒಂದೊಂದ್ಸತಿ ಅನ್ಸುತ್ತ ಆಯ್ತಾ ಕಾಂತಾರ ನನ್ಗೆ ತುಂಬಾ ಇಷ್ಟಪಟ್ಟಂತ ಸಿನಿಮಾ ಅಫ್ಕೋರ್ಸ್ ವಿಕ್ರಾಂತ್ ವಾಚ್ ಬಟ್ ಅನ್ಸುತ್ತೆ ರಿಷಬ್ ಒಬ್ರೇ ರೂಮ್ ಅಲ್ಲಿ ಕುತ್ಕೊಂಡ್ ಒಂದ್ಸತಿ ನಗ್ತಿರ್ತಾರೆ ಅಂತ ಜಸ್ಟ್ ಲುಕಿಂಗ್ ಆಲ್ ಆಫ್ ದಿಸ್ ಹೆಂಗ್ ಆಡ್ತಿದ್ದಾರೆ ನೋಡು ಜನ ಜನ ಹೆಂಗ್ ಹುಚ್ಚರಾಗಿದ್ದಾರೆ ಇದನ್ನ ನೋಡಿ ರಿಷಬ್ ಒಬ್ಬೊಬ್ರೆ ಯಾವತ್ತಾರು ಈ ಸಕ್ಸೆಸ್ ನ ಎಂಜಾಯ್ ಮಾಡೋದ್ರಲ್ಲಿ ನಗ್ತಿರ್ತೀರಾ ಅಂತ ಒಬ್ಬೊಬ್ರೆ ಇಲ್ಲ ನಿಖಿಲ್ ಅವ್ರೆ ಅಂದ್ರೆ ಖಂಡಿತವಾಗ್ಲೂ ತರದ ನಾನು ಹೇಳುತ್ತಲ್ಲ ಮೊದಲೇ ನಿಮ್ಗೆ ಪ್ರತಿ ಸಿನಿಮಾಗಳು ನಮ್ ಜವಾಬ್ದಾರಿಗಳನ್ನ ಹೆಚ್ಚಾ ಹೋಗುತ್ತೆ ಬಿಟ್ರೆ ಜನ ಆ ಥರದಲ್ಲಿ ತಗೊಂಡಾಗ ನಮ್ಗೆ ತುಂಬಾ ಖುಷಿ ಆಗುತ್ತೆ ಅಷ್ಟೇ ಜವಾಬ್ದಾರಿಗಳು ಹೆಚ್ಚುತ್ತೆ ಒಬ್ನೇ ಒಳಗಡೆ ನಗಕ್ ಹೋಗೋದೇ ಇಲ್ಲ ನಾನು ಯಾಕಂದ್ರೆ ನಾನ್ ಹೇಳೋದು ಯಾವತ್ತು ಅಷ್ಟೇನೆ ಎಲ್ರಿಗಿಂತ ಅಪ್ಡೇಟ್ ಆಗಿರೋದು ಯಾರು ಅಂತಂದ್ರೆ ಆಡಿಯನ್ಸ್ ಅದು ಜನ್ರು ಯಾಕಂದ್ರೆ ಅವರು ಇವತ್ತಿನ ಕಂಟೆಂಟ್ ಅನ್ನು ನೋಡ್ತಾ ಇರ್ತಾರೆ ಆದ್ರೆ ನಾವೊಬ್ಬ ಫಿಲ್ಮ್ ಮೇಕರ್ ಆಗಿ ಒಂದು ಸಿನಿಮಾನ ನಾನು ಕಾಂತಾರವನ್ನೇ ಒಂದು ವರ್ಷ ಹಳೆ ಕಂಟೆಂಟ್ ಅನ್ನ ತಂದು ಜನರ ಮುಂದೆ ಇಟ್ಟಿದ್ದೀನಿ ಈ ಕತೆ ಹುಟ್ಟಿದ್ ಒಂದು ವರ್ಷ ಹಿಂದೆ ಅಥವಾ ವಿಕ್ರಾಂತ ಮಾಡ್ಬೇಕಾದ್ರೆ ಅವ್ರಿಗೆ ಕೋವಿಡ್ ಬಂದಿರೋದ್ರಿಂದ ಎರಡು ವರ್ಷ ತೊಗೊಳ್ಬಹುದು ಎರಡು ವರ್ಷ ಹಿಂದಿನ ಕತೆ ಅಂತಂದು ಹೇಳ್ತಾರೆ ಸೊ ಜನ ಅಪ್ಡೇಟ್ ಆಗಿರ್ತಾರೆ ನಾವು ಒಂದ್ ವರ್ಷನ ಎರಡು ವರ್ಷ ಹಿಂದಿರ್ತೀವಿ ಹಾಗಾಗಿ ಜನರ ಎಕ್ಸೆಪ್ಟ್ ಅಲ್ಟಿಮೇಟ್ ಅನ್ನೋ ತರದ ಫೀಲ್ ಬಂದ್ಬಿಡುತ್ತೆ ಹಳೆಗಳ ಚಾರ್ಮೆ ಬೇರೆ ಕಥೆ ಹೇಳಿದ್ರೆ ನಾವ್ ಕೇಳಲ್ವಾ ಓಲ್ಡ್ ಹ್ಯಾವ್ ಆನ್ ಓಲ್ಡ್ ವರ್ಲ್ಡ್ ಚಾರ್ಮ್ ಅದನ್ನ ಏನೇ ಕಟಿಂಗ್ ಏಜ್ ಸೈನ್ಸ್ ತಂದು ಏನೇ ಇಪ್ಪತ್ತಾರು ಕ್ಯಾಮ್ರಾ ಹೊಸ ಕ್ಯಾಮ್ರಾ ಎಲ್ಲಾ ಮಾಡಿದ್ರು ಆ ಓಲ್ಡ್ ವರ್ಲ್ಡ್ ಚಾರ್ಮ್ ನ ಮ್ಯಾಚ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ನೀವ್ ಆ ಚಾರ್ಮ್ ನಮ್ ಜೀವನಕ್ಕೆ ತಂದ್ರಿ ಅನುಪೋರೆ ದೆರ್ ವಾಸ್ ಅ ಟೈಮ್ ಕನ್ನಡಕ್ಕೆ ಮಾರ್ಕೆಟ್ ಇಲ್ಲ ಕನ್ನಡದ್ದು ಸೈಜ್ ಇಷ್ಟೇನೆ ಎಕಾನಮಿಕ್ಸ್ ಡಿಪೆಂಡ್ ಆಗಿದೆ ಆ ಎಕಾನಮಿಕ್ ಸೈಜ್ ಇಷ್ಟೇನೆ ಅಂತೆಲ್ಲ ಮಾತಾಡ್ತಿದ್ರು ಇವತ್ತು ನಮ್ಮ ಮಾರ್ಕೆಟ್ ಇಸ್ ದ ವರ್ಲ್ಡ್ ಅನುಪೌರೇ ಈ ಹೊಸ ಯುಗದ ಬಗ್ಗೆ ವಿಚ್ ಆಸ್ ಹ್ಯಾಪನ್ ಓವರ್ ಟೈಮ್ ರಿಷಬ್ ಹೇಳಿದ್ರು ಓವರ್ ನೈಟ್ ಆಗ್ಲಿಲ್ಲ ಇದು ಇಟ್ಸ್ ಅ ಜರ್ನಿ ಜರ್ನಿಯ ಈ ಹಂತದ ಬಗ್ಗೆ ಮಾತಾಡ್ಬೋದಾ ಅನುಪೋರೆ ಇಲ್ಲ ಲೈಕ್ ರಿಷಬ್ ಸೇಡ್ ಇವಾಗ ಇದು ಒಂದೇ ಸಲಕ್ಕೆ ನಾವು ಜಂಪ್ ಮಾಡ್ಕೊಂಡು ಬಂದಿದ್ದಲ್ಲ ಹೆಜ್ಜೆ ಹೆಜ್ಜೆ ಇಟ್ಕೊಂಡು ಬಂದಿರೋದು ಈಗ ಫಾರ್ ಎಕ್ಸಾಂಪಲ್ ನಾವು ರಂಗಿತ್ ರಂಗ ಮಾಡಿದಾಗ ಓವರ್ಸೀಸ್ ಮಾರ್ಕೆಟ್ ಇನ್ನು ಕ್ರಿಯೇಟ್ ಆಗಿರ್ಲಿಲ್ಲ ಅವಾಗ ಕನ್ನಡ ಸಿನಿಮಾಗಳಿಗೆ ಆದ್ರೆ ಹಾಗಂತ ರಂಗಿತರಂಗ ಇಂದಾನೆ ಎಲ್ಲ ಆಯ್ತು ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಅದಕ್ಕೆ ಮುಂಚೆ ಅಲ್ಲಿನ ಕನ್ನಡಿಗರು ಇರ್ಬೋದು ಇಲ್ಲಿನ ಫಿಲ್ಮ್ ಮೇಕರ್ಸ್ ಇರ್ಬೋದು ರೀಲ್ ಇದ್ದ ಟೈಮಿಂದ ಇಲ್ಲಿಂದ ಅಲ್ಲಿಗೆ ಕಳಿಸಿ ಅಲ್ಲಿ ಒಂದೊಂದು ಸೆಂಟ್ರಲ್ ಪ್ಲೇ ಮಾಡಿ ಆ ಕಷ್ಟಪಟ್ಟು ಏನೊಂದು ಅಹ್ ಸ್ಟಾರ್ಟ್ ಮಾಡಿದ್ರು ಒಂದು ನ ಅದು ನಾವು ರಂಗಿತರಂಗ ಮಾಡೋ ಟೈಮ್ ಅಲ್ಲಿ ನಮ್ಗದ್ ಹೆಲ್ಪ್ ಆಗಿ ಇನ್ನೊಂದು ಲೆವೆಲ್ಗೆ ಅದನ್ನ ತಗೊಂಡ್ ಹೋಯ್ತು ಸೊ ಅಲ್ಲಿಂದ ಇವಾಗ ಇತ್ತೀಚೆಗೆ ಆಫ್ ಕೋರ್ಸ್ ಕೆ ಜಿ ಗ್ರೇಟ್ ಜಾಬ್ ರೀಚಿಂಗ್ ಔಟ್ ಟು ಇಡೀ ಪ್ಯಾನ್ ಇಂಡಿಯಾ ಆಡಿಯನ್ಸ್ಗೆ ರೀಚ್ ಆದಂತಹ ಒಂದು ಮೊದಲನೇ ಕನ್ನಡ ಸಿನಿಮಾ ಸೊ ತುಂಬಾ ದೊಡ್ಡ ಸಾಧನೆ ಅದು ಅದ್ರ ಜೊತೆಗೆ ಇವತ್ತು ಕಾಂತಾರ ಅಂದ್ರೆ ಒಂದು ಹೊಸ ರೀತಿಯ ಕತೆ ಹೊಸ ರೀತಿಯ ಕತೆ ಅನ್ನೋದಕ್ಕಿಂತ ಈ ರೀತಿ ಕತೆನೂ ನಾವು ಪ್ಯಾನ್ ಇಂಡಿಯಾಗೆ ಅಳವಡಿಸಬಹುದು ಅನ್ನೋ ಒಂದು ಎಕ್ಸಾಂಪಲ್ ಕೊಟ್ಟಂತ ಸಿನಿಮಾ ಸೊ ಲೈಕ್ ನಾನ್ ಏನ್ ಹೇಳಕ್ ಪ್ರಯತ್ನ ಪಡ್ತಾ ಇದೀನಿ ಅಂದ್ರೆ ನಾವು ಒಂದು ಬ್ರಿಡ್ಜ್ ಕಟ್ತಾ ಇದೀವಿ ಇವಾಗ ಸೊ ಎಲ್ರು ಒಂದು ಸೈಡ್ ಆಫ್ ದ ಬ್ರಿಡ್ಜ್ ಅಲ್ಲಿ ಇದ್ರು ಸೊ ಆ ಒಂದು ಪ್ರಪಂಚನ ನೋಡ್ತಾ ಇದ್ರು ಸೊ ಈಗ ಒಂದು ಪ್ರಪಂಚ ಇದೆ ಅನ್ನೋದನ್ನ ನಾವು ತೋರಿಸ್ಕೊಡ್ತಾ ಇದೀವಿ ಅಂದ್ರೆ ತೋರ್ಸೋ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಎಲ್ಲರೂ ಸೇರ್ಕೊಂಡು ಸೊ ಅದಕ್ಕೊಂದು ಬ್ರಿಡ್ಜ್ ಕಟ್ತಾ ಇದೀವಿ ಸೊ ಡೆಫಿನೆಟ್ಲಿ ದೇ ವಿಲ್ ಬಿ ಡೇ ವೆನ್ ಇನ್ನೂ ನಮ್ಮ ಸ್ಟ್ಯಾಂಡರ್ಡ್ಸ್ ಹೆಚ್ಕೊಂಡು ಹೋಗುತ್ತೆ ಟೆಕ್ನಿಕಲಿ ಇರ್ಬೋದು ಸ್ಟೋರಿ ಟೆಲ್ಲಿಂಗ್ ವೈಸ್ ಇರ್ಬೋದು ಎಲ್ಲಾ ರೀತಿಯೂ ಇದು ಮೇಲಕ್ಕೆ ಹೋಗುತ್ತೆ ಸೊ ಅದಕ್ಕೊಂದು ಬ್ರಿಡ್ಜ್ ಇವಾಗ ಬಿಲ್ಡ್ ಆಗ್ತಾ ಇದೆ ನಾವೆಲ್ಲ ಅದನ್ನ ದಾಟ್ಕೊಂಡು ಹೋಗ್ತಾ ಇದೀವಿ ಅಂತ ನಾನು ಕಡೆಯದಾಗಿ ಇಬ್ಬರಿಗೂ ಕೇಳ್ತೀನಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಬೋತ್ ನಿಮ್ಮ ಸಮಯಕ್ಕಾಗಿ ಕ್ವಾಲಿಫಿಕೇಶನ್ ನಾಮಿನೇಷನ್ ಆಗಲಿ ನಾಮಿನೇಷನ್ ವಿನ್ನಿಂಗ್ ಡಿಸಿಷನ್ ಕೂಡ ಆಗಲಿ ಐ ಸಿನ್ಸಿಯರ್ಲಿ ಪ್ರೇ ಟು ಗಾಡ್ ನಿಮ್ಮಿಬ್ಬರು ನಿಮ್ಮಿಬ್ಬರಿಗೂ ಅವಾರ್ಡ್ಗಳು ಸಿಗಬೇಕು ಯಾವ ಕ್ವಾಲಿಫಿಕೇಶನ್ ಇದೆ ಅದು ನಾಮಿನೇಷನ್ ಆಗಬೇಕು ಅದಾದ ನಂತರ ನೀವು ಗೆಲ್ಲಬೇಕು ಕೂಡ ನ್ಯೂಸ್ ಏಯ್ಟೀನ್ ವೀಕ್ಷಕರಿಗೆ ರಿಷಬ್ ಮತ್ತು ಅನೂಪ್ ನಿಮ್ಮ ಮಾತುಗಳು ಥ್ಯಾಂಕ್ ಯು ಫಾರ್ ಯೋರ್ ಟೈಮ್ ಒನ್ಸ್ ಅಗೇನ್ ರಿಷಬ್ ಅವರೇ ಪ್ಲೀಸ್ ಯು ಥ್ಯಾಂಕ್ ಯು ಡೆಫಿನೆಟ್ಲಿ ಹಾಜಿಲಿ ಅನುಪ್ ಅವರು ಮೆನ್ಷನ್ ಮಾಡಿದ್ರಲ್ಲ ನಾವು ಏನ್ ಜರ್ನಿ ತಗೊಂಡ್ವಿ ಅಂತ ಇದ್ರಲ್ಲಿ ನಾನು ಹೊರಗಡೆ ಹೋದಾಗ ಎಲ್ರು ನನಗ್ ಕೇಳಿದ್ದು ಇತ್ತೀಚೆಗೆ ಕಾಣಿಸ್ಕೊಳ್ತಿದೆ ಕನ್ನಡ ಇಂಡಸ್ಟ್ರಿ ಅಂತ ಅವಾಗ ಒಂದ್ ದೊಡ್ಡ ಜರ್ನಿ ಎಲ್ಲಿವರೆಗೂ ಶುರು ಆಗುತ್ತೆ ಅಂತಂದ್ರೆ ಒಂದು ಆ ಮೈಸಾಸರ ಮರ್ದಿನಿ ಅಂತ ಒಂದು ಪ್ಯಾನ್ ಇಂಡಿಯಾ ಫಿಲ್ಮ್ ಡಾಕ್ಟರ್ ರಾಜ್ಕುಮಾರ್ ಅವರು ಫಸ್ಟ್ ಟೈಮ್ ಒಬ್ರು ಪ್ಯಾನ್ ಇಂಡಿಯನ್ ಸೂಪರ್ ಸ್ಟಾರ್ ಆಗಿ ಆ ಹೊರಹೊಮ್ಮದಂತ ಒಂದು ಕಾಲ ಅದು ಸೊ ಒಂದು ಭೂತ ನಮಗ ಅಯ್ಯೋ ಆಗ್ಬೋದು ಟೆಕ್ನಿಕಲಿ ನಾವು ಯಾವತ್ತೂ ಮುಂದೆ ಇದ್ವಿ ನಮ್ಮ ಶಂಕರನಾಗ್ ಅವರ ಸಿನಿಮಾಗಳು ತಗೊಂಡ್ರೆ ನೀವು ಅಥವಾ ನಿಮ್ಗೆ ಪುಟ್ಟಣ ಕಣಗಲ್ ಅವ್ರ ಸಿನಿಮಾ ತಗೊಂಡ್ರೆ ಅದೆಲ್ಲವೂ ಕಾಂಟ್ರಿಬ್ಯೂಟ್ ಮಾಡ್ತಾ 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 ನಮ್ಗೆ ಒಳ್ಳೆ ಇನ್ಸ್ಪಿರೇಷನ್ ಆಗಿ ನಾವೆಲ್ಲರೂ ಇವತ್ತು ಇಲ್ಲಿಗೆ ಹೆಜ್ಜೆ ಇಡಕ್ ಅಂಡ್ ಸೇಮ್ ಟೈಮ್ ಈ ಜನ್ರೇಷನ್ ಬಂದಾಗ ಹೊಂಬಾಳೆ ಅಂತ ಒಂದ್ ಪ್ರೊಡಕ್ಷನ್ ಪ್ರಶಾಂತ್ ನೀಲ್ ಅಂತವ್ರಾಗ್ಲಿ ಅದ್ ನಮ್ಮ ಯಶ್ ಅವರಾಗ್ಲಿ ಯಶ್ ಅವರು ಒಬ್ಬ ಬಿಗ್ ಡ್ರೀಮರ್ ಸೊ ಅವರು ಕನಸು ಹೆಂಗಿತ್ತು ಅಂತಂದ್ರೆ ಇವ್ರು ಮೂರು ಜನ ಸೇರ್ಕೊಂಡು ನಮ್ಮಂತವ್ರಿಗೆ ಎಲ್ರಿಗೂ ಒಂದು ದಾರಿ ಮಾಡ್ಕೊಟ್ರು ಅಂದ್ರೆ ನಾವು ಪ್ಯಾನ್ ಇಂಡಿಯಾ ಅಂತ ಪ್ಲಾನೇ ಮಾಡಿರಲಿಲ್ಲ ಬಟ್ ಅದ್ರ ಜನನೇ ಅದನ್ನ ಪ್ಯಾನ್ ಇಂಡಿಯಾ ಮಾಡ್ಬಿಟ್ರು ಕಾಂತಾರ ಸಿನಿಮಾನ ಸೊ ಇದಕ್ಕೆಲ್ಲ ಕಾರಣ ಇವರೆಲ್ಲರೂ ಕಾಂಟ್ರಿಬ್ಯೂಷನ್ ಸೊ ಖಂಡಿತವಾಗ್ಲೂ ಈ ಹಾದಿಲಿ ಮುಂದೆ ಹೋಗೇ ಹೋಗ್ತೀವಿ ಅಂಡ್ ಜನನೇ ಅದಕ್ಕೊಂದು ದಾರಿ ತೋರಿಸ್ಕೊಟ್ಟಿದ್ದಾರೆ ಸೊ ಎಲ್ರಿಗೂ ಥ್ಯಾಂಕ್ಫುಲ್ ಆಗಿದೀವಿ ಥ್ಯಾಂಕ್ ಯು ಸೋ ಮಚ್ ಇದೇ ತರದ ಎಲ್ಲರ ಬೆಂಬಲ ಇರಲಿ ಸೊ ನಮ್ಮ ಪ್ರಯತ್ನಗಳು ಹೀಗೆ ಸಾಕ್ತಾ ಹೋಗುತ್ತೆ ಅಂತ ರಿಷಬ್ ಒನ್ಸ್ ಅಗೇನ್ ಮುಂದಿನ ಮೂವಿ ಕಾಯ್ತಿರ್ತೀವಿ ವಿಲ್ ಥ್ಯಾಂಕ್ ಯು ಪ್ಲೀಸ್ ಇಲ್ಲ ಈಗ ರಿಷಬ್ ಹೇಳ್ದಾಗೇನೆ ಹಿಂದಿನಿಂದ ಇವಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರ ಟೈಮ್ ಇಂದ ಇರ್ಬೋದು ಅದರಿಂದ ಹಿಂದಕ್ಕೂ ಹೋದ್ರುನು ಅಹ್ ಕನ್ನಡ ಇಂಡಸ್ಟ್ರಿನ ಸಸ್ಟೈನ್ ಮಾಡಿಕೊಂಡು ಬೆಳೆಸ್ಕೊಂಡು ತುಂಬಾ ವರ್ಷದಿಂದ ಹಲವಾರು ಕಲಾವಿದ್ರು ತಂತ್ರಜ್ಞಾನ ಬೆಳೆಸ್ಕೊಂಡ್ ಬಂದಿದ್ದಾರೆ ಇಂಡಸ್ಟ್ರಿನ ಈವನ್ ಇವಾಗ ನಾನೇನು ಲೂಸಿಯ ಎಕ್ಸಾಂಪಲ್ ಕೊಟ್ಟೆ ಅಲ್ಲಿವರೆಗೆ ಬರಕ್ಕೂನು ನಾವು ಆ ಒಂದು ಟೂ ತೌಸಂಡ್ ಟು ಟೂ ತೌಸಂಡ್ ಥರ್ಟೀನ್ ಫೇಸ್ ಅಲ್ಲಿ ಏನಿದೆ ನಮ್ಮ ಸ್ಟಾರ್ ನಟ್ರು ಯಾರಿದ್ದಾರೆ ಅವ್ರೆಲ್ರು ಒಂದು ಪಿಲ್ಲರ್ಸ್ ಆಗಿ ನಿಂತು ಒಂದು ಆಡಿಯನ್ಸ್ ಬೇಸ್ ನ ಕ್ರಿಯೇಟ್ ಮಾಡ್ಕೊಟ್ರು ನಮಗೆ ಡೆಡಿಕೇಟೆಡ್ ಆಡಿಯನ್ಸ್ ಕನ್ನಡ ಸಿನಿಮಾ ನೋಡುವಂಥವ್ರು ಸೊ ಅದನ್ನ ಯೂಸ್ ಮಾಡಿಕೊಂಡು ನಾವು ಈ ಹೊಸ ರೀತಿಯ ಪ್ರಯತ್ನಗಳನ್ನ ಮಾಡಿದಾಗ ಅದಕ್ಕೊಂದು ಆಡಿಯನ್ಸ್ ಇದ್ರು ಇಲ್ಲಾಂದ್ರೆ ನಮ್ಗೆ ಇಂಡಸ್ಟ್ರಿನೇ ಇರ್ಲಿಲ್ಲ ಅಂದಿದ್ರೆ ನಾವು ಯಾರು ಸಿನಿಮಾ ಮಾಡೋಕೆ ಆಗ್ತಾ ಇರಲಿಲ್ಲ ಸೊ ಐ ಥಿಂಕ್ ಇಟ್ ಇಸ್ ಕಂಟಿನ್ಯೂಯಿಂಗ್ ಜರ್ನಿ ಇನ್ ಮುಂದಕ್ಕೆ ಇನ್ನಷ್ಟು ಎತ್ತರಗಳನ್ನ ನೋಡ್ತೀವಿ ಅನ್ನೋ ಒಂದು ಆಸೆ ನನಗೆ ರೈಟ್ ಅನೂಪ್ ಸರ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್ ಲೈಕ್ ಐ ಸೆಡ್ ಕ್ವಾಲಿಫಿಕೇಶನ್ ನಾಮಿನೇಷನ್ ಆಗಿ ಅದಾದ ನಂತರ ಡಿಸಿಷನ್ ಆಗ್ಲಿ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರಾಚ್ಯುಲೇಷನ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ಯು ಆಕ್ರೋಶ ಮತ್ತೆ ನೋವಿಂದ ಶುರು ಮಾಡಿದ್ದು ನಕಾರಾತ್ಮಕತೆ ಈಗ ಎಂಡ್ ಮಾಡ್ತಿರೋದು ಸಕಾರಾತ್ಮಕ ಒಂದು ವಿಷಯದ ಜೊತೆ ಇಷ್ಟೇನಾ ಜೀವನ ಅಂತ ಅನ್ಸುತ್ತೆ ನೋಡಿದಕ್ಕಾಗಿ ಧನ್ಯವಾದ ನೋಡ್ತೀರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು ನನ್ನ ಪ್ರಶ್ನೆ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ